ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಫಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ತಾನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಹಾಯ್ ಡ್ಯಾನಿಯಲ್ ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅಕ್ಕಿಗಳದು ಒಳ್ಳೊಳ್ಳೆ ಲೈನ್ ಆಗಿರ್ಬೋದು, ಒಳ್ಳೊಳ್ಳೆ ಜಾತಿಗಳದಾಗಿರ್ಬೋದು, ಅದು ಟೈಮಿಂಗ್ಸ್ ಮಾಡಿರೋ ಅಕ್ಕಿಗಳನ್ನ ನೀವು ಸೇಲ್ಸ್ಗಾಗೋದು ದೊಡ್ಡ ವಿಷಯ. ಯಾಕಂದರೆ ಎಷ್ಟೋ ಶಾಪ್ದಾರ್ಗಳ ಹತ್ರ, ಅಂದರೆ ಇವಾಗ ಬೆಳೀತಾರೆ ಶಾಪ್ದಾರ್ಗಳ ಹತ್ರ ಅಕ್ಕಿಗಳು ಕಲೆಕ್ಷನ್ ಹೆಂಗೆ ಮಾಡೋದಂತ ಗೊತ್ತಿರಲ್ಲ. ಆವಾಗ ನಿಮ್ಮ ಚಾನಲಲ್ಲಿ ಅಕ್ಕಿ ಸೇಲ್ಸ್ ಏನೋ ನೋಡಿದ್ರೆ ಒಳ್ಳೊಳ್ಳೆ ಅಕ್ಕಿಗಳು ಕಲೆಕ್ಷನ್ ಮಾಡಿಕೊಂಡು ಬೇಕಾದ ನೆಕ್ಸ್ಟ್ ಸೆಟ್ ಟೂರ್ನಮೆಂಟಿಗೆ ಒಳ್ಳೆ ಟೈಮಿಂಗ್ಸ್ ಬಿಟ್ಕೋಬೋದು. ಅದೇ ಥರ ನಾನು ನಮ್ಮ ಫ್ರೆಂಡು ಎರಡು ಅಕ್ಕಿ ಇಸ್ಕೊಂಡಿದ್ವಿ, ಆ ಎರಡು ಅಕ್ಕೀಲಿ ಪಟ್ಟ ಮಾಡಿಸಿದ್ದು ಇದು. ಇದು ಬಂದ್ಬಿಟ್ಟು ಮಕ್ಷಿ ಅಕ್ಕಿ, ಮೊದಲನೇ ಸಲ ಆರಿಸಿದಾಗ 4.5 ಗಂಟೆ ಪಾಸ್ ಮಾಡಿತ್ತು, 8 ಎತ್ತಿರಲಿಲ್ಲ. ಅವಾಗಿನ ಒಂದು ವಾರ ಗ್ಯಾಪ್ ಕೊಟ್ಬಿಟ್ಟು ಆರಿಸಿದಾಗ 7.5 ಗಂಟೆ ಟೈಮಿಂಗ್ಸ್ ಕೊಟ್ಬಿಟ್ಟು ಬಾಜಿ ಮಾಡಿ ಮನೆ ಮೇಲೆ ಕೂತೈತೆ. ಅದು ನಮ್ಗೆ ತುಂಬ ಖುಷಿ ಕೊಡ್ತು, ಯಾಕಂದರೆ ಈ ಲಾಕ್ಡೌನ್ ಟೈಮಲ್ಲಿ ನಾವು ಅಕ್ಕಿ ಸಾಕಿರೋದ್ರಲ್ಲಿ ಮೊದಲನೇ ಅಕ್ಕಿ 7.5 ಗಂಟೆ ಪಾಸ್ ಮಾಡಿರೋದು, ನಮಗೆ ತುಂಬ ಖುಷಿ ಆಯಿತು. ಅದು ಎಲ್ಲೂ ಖಾಲಿನೂ ಕೂತ್ಕೊಳ್ಳಿಲ್ಲ, ಬಾಜಿ ಮಾಡಿ ಮನೆ ಮೇಲೆ ಕೂತೈತೆ. ಇವಾಗ ಅಕ್ಕಿ ತೋರಿಸ್ತೀವಿ ಬರ್ರಿ. ನೋಡಿ ಡ್ಯಾನಿಯಲ್ ಸರ್, ಇದೆ ಆ ಅಕ್ಕಿ. ನಮ್ಮ ಮನೆ ಮೇಲೆ 7.5 ಗಂಟೆ ಆಡಿರೋದು ಅಕ್ಕಿ ಇದು. ಈ ಅಕ್ಕಿ ನಮ್ಮ ಮನೆ ಮೇಲೆ 7.5 ಗಂಟೆ ಪಾಸ್ ಮಾಡಿರೋದಕ್ಕೆ ಇವಾಗ ಜೊತೆಗೆ ಹಾಕೊಂಬಿಟ್ಟಿದ್ದೀವಿ. ಅದ್ರ ಜೊತೆ ಗಂಡು ಬಂದ್ಬಿಟ್ಟು ಸಬ್ಜಾರ್ ಎಗ್ದಾರು, ಅದು ಬಂದ್ಬಿಟ್ಟು 4.5 ಗಂಟೆ ಆಡೈತೆ ಮನೆ ಮೇಲೆ. ನೋಡಿ ಡ್ಯಾನಿಯಲ್ ಸರ್, ಇದೇ ಅಕ್ಕಿ. ಈ ಅಕ್ಕಿನ ನಾವು 7.5 ಗಂಟೆ ಆಡಿರೋ ಮಕ್ಷಿಗೆ ಜೊತೆ ಹಾಕಿರೋದು. ನೋಡಿ ಫ್ರೆಂಡ್ಸ್, ಬಣ್ಣ ನೋಡ್ಕೊಳ್ರಿ. ಕಣ್ಣು ನೋಡ್ಬೋದು, ಈಗ ನಿಮ್ಗೆ ತೋರಿಸಿದ್ನಲ್ಲ ಡ್ಯಾನಿಯಲ್ ಸರ್, ಮಕ್ಷಿ ಜೊತೆ ಮೊಟ್ಟೆ ಕೈತೆ. ಈಗ ನಮ್ಮ ಹತ್ರ ಇರೋ ಅಕ್ಕಿಗಳು ಕಲೆಕ್ಷನ್ ತೋರಿಸ್ತೀವಿ ಬನ್ನಿ. ನೋಡಿದ್ರಲ್ಲ ಡ್ಯಾನಿಯಲ್ ಸರ್, ಇಷ್ಟು ನಮ್ಮ ಅಕ್ಕಿಗಳ ಕಲೆಕ್ಷನ್ನು. ನೋಡಿದ್ರಲ್ಲ ಡ್ಯಾನಿಯಲ್ ಸರ್, ಇದೇ ಥರ ಅಕ್ಕಿಗಳದ್ದು ಸೇಲ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ನೀವು ಎಷ್ಟೋ ಜನರದ್ದು ಅಕ್ಕಿಗಳದ್ದು ಶೋಪ್ದಾರ್ಗಳದ್ದೆಲ್ಲ ವೀಡಿಯೋ ಹಾಕಿದ್ದೀರಾ, ಅದನ್ನ ನೋಡ್ಬಿಟ್ಟೆ ಅರ್ಧ ನಾವು ಅಕ್ಕಿಗಳ ಬಗ್ಗೆ ತಿಳ್ಕೊಂಡಿದ್ದು ಅಂತಲೇ ಹೇಳೋಕೆ ಇಷ್ಟಪಡ್ತೀವಿ. ಯಾಕಂದರೆ ನೀವು ಜೊತೆಗಳದ್ದು ವೀಡಿಯೋ ಹಾಕಿದಾಗಲೇ ನಮಗೆ ಗೊತ್ತಾಗಿತ್ತು. ನೀವು ಕಂಪೇರ್ ಮಾಡಿಬಿಟ್ಟು ನಮ್ಮದು ನಮ್ಮ ಅಕ್ಕಿಗಳಲ್ಲಿ ಕಂಪೇರ್ ಮಾಡಿಬಿಟ್ಟು ಅಕ್ಕಿಗಳು ಜೊತೆ ಹಾಕಿದ್ರೆ ಹೆಂಗೆ ಹೆಂಗೆ ಹಾಕಬೇಕು, ಅಂದರೆ ಯಾವ ಅಕ್ಕಿಗೆ ಯಾವ ಥರದ್ದು ಗಂಡು ಹಾಕಬೇಕು, ಯಾವ ಹೆಣ್ಣಿಗೆ ಯಾವ ಥರ ಗಂಡು ಹಾಕಬೇಕು, ಅವೆಲ್ಲ ತಿಳ್ಕೊಂಡ್ವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಇರೋದು ಬಂದ್ಬಿಟ್ಟು ಬೆಂಗಳೂರು ಕಾಮಾಕ್ಷಿ ಪಾಳ್ಯ, ನನ್ನ ಹೆಸರು ಬಂದ್ಬಿಟ್ಟು ಗೋವಿಂದರಾಜ್, ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ಬ ಮಾರುತಿ ಅಂತವನು, ಇವಾಗ ಬರೋಕ್ಕಾಗಿಲ್ಲ ಅವನು. ಮತ್ತು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೇ ಥರ ಅಕ್ಕಿಗಳು ಸೇಲ್ಸ್ಗೆ ಹಾಕ್ತಾಯಿರಿ, ವೀಡಿಯೋ ಮಾಡಾಕ್ತಾಯಿರಿ. ಥ್ಯಾಂಕ್ ಯು ಡ್ಯಾನಿಯಲ್. ಹಲೋ ಫ್ರೆಂಡ್ಸ್, ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಗೋವಿಂದರಾಜ್ ಮತ್ತು ಮಾರುತಿ ಅವ್ರಿಗೆ
ಕಾಮಾಕ್ಷಿ ಪಳೆದಿಂದ ಇವ್ರಿಗೆ ತುಂಬ ಥ್ಯಾಂಕ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವ್ರು ನಮ್ಮ ಹತ್ರ ಅಕ್ಕಿ ಇಸ್ಕೊಂಡಿದ್ರಂತೆ, ಅದರಲ್ಲಿ ಪಟ್ಟ ಮಾಡಿಸಿ ಅಕ್ಕಿ ಆಡಿಸಿ ಅಕ್ಕಿ ಆಡಿರೋದು ವೀಡಿಯೋ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬ ಜನ ಹಿಂಗೆ ಇಸ್ಕೊಂಡಿದ್ದಾರೆ, ತುಂಬ ಜನ ಹತ್ರ ಆಡಿದೆ. ಎಷ್ಟೋ ಜನ ವೀಡಿಯೋ ಮಾಡಿ ಕಳಿಸ್ತಾರೆ, ತುಂಬ ಜನ ಮಾಡಿ ಕಳಿಸಲ್ಲ. ನೀವು ಮಾಡಿ ಕಳಿಸಿ, ನಿಮ್ಮ ಹತ್ರ ನಮ್ಮ ಅಕ್ಕಿ ಆಡಿದರೆ ನಾವು ಅದನ್ನ ಯೂಟ್ಯೂಬಲ್ಲಿ ಹಾಕ್ತೀವಿ, ನಮಗೂ ಖುಷಿಯಾಗತ್ತೆ, ನಿಮ್ಮ ಹೆಸರು ಪಾಪ್ಯುಲರ್ ಆಗುತ್ತೆ, ನೀವು ಪಾಪ್ಯುಲರ್ ಆಗ್ತೀರಾ. ವಿಡಿಯೋ ಮಾಡಿ ಕಳಿಸಿದ್ರೆ ತುಂಬ ನಮಗೂ ಹೆಲ್ಪ್. ಮತ್ತು ಫ್ರೆಂಡ್ಸ್, ನಮ್ಮ ಚಾನಲ್ನ ಹೊಸದಾಗಿ ಇವಾಗ ನೀವು ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಪಕ್ಕದಲ್ಲಿ ಬೆಲ್ ಐಕಾನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ ತಕ್ಷಣ ಆಲ್ ಅಂತ ಬರುತ್ತೆ, ಆಲ್ ಅಂತ ಅದನ್ನ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಮ್ಮ ವಿಡಿಯೋ ನಾವು ಹಾಕಿದ ತಕ್ಷಣವೇ ನಿಮ್ಮ ತನಕ ತಲುಪತ್ತೆ. ಆಮೇಲೆ ನಾವು ಇವಾಗ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ವಿ, ತಿಂಗಳಿಗೆ ಒಂದು ಪಟ್ಟ ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಅದು ಗಿಫ್ಟಾಗಿ ಕೊಡ್ತಾ ಇರೋದು ನಾವು. ಅದು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ತುಂಬ ಈಸಿ, ನಾವು ಹಾಕೋ ವೀಡಿಯೋಗೆ ಲೈಕ್ ಕೊಡಿ, ಆಮೇಲೆ ನಿಮ್ಗೆ ಯಾವ ಹಕ್ಕಿ ಇಷ್ಟ ಆಯಿತು, ಏನು ಇಷ್ಟ ಆಯಿತು ವೀಡಿಯೋಲಿ ಅಂತ ಒಂದು ಕಮೆಂಟ್ ಮಾಡಿ. ರ್ಯಾಂಡಮ್ಮಾಗೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀವಿ, ಪ್ರತಿ ತಿಂಗಳು ಒಂದು ಪಟ್ಟ ಫ್ರೀ ಕೊಡ್ತೀವಿ. ಅದು ಯಾವ ಪಟ್ಟ ಕೊಡ್ತಾ ಇದ್ದೀನಿ ಅಂತ ಪಟ್ಟದು ವೀಡಿಯೋ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಲಾಸ್ಟ್ ವೀಡಿಯೋಲಿ ಹೇಳಿದೆ ನಾನು ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ ಅಂತ. ರ್ಯಾಂಡಮ್ಮಾಗಿ ಸೆಲೆಕ್ಟ್ ಮಾಡ್ಕೊತೀವಿ ನಮ್ಮ ಸಬ್ಸ್ಕ್ರೈಬರಲ್ಲಿ, ಮತ್ತು ರ್ಯಾಂಡಮ್ಮಾಗಿ ಯಾರು ಕಮೆಂಟ್ ಮಾಡಿರ್ತಾರೋ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡ್ತೀವಿ. ಈ ಪಟ್ಟ ನೋಡ್ಕೊಂಬಿಡಿ, ಹೆವಿ ವೈಬ್ರೇಷನು, ಏಳನೇ ಕಲ್ಲಿ ಪಟ್ಟ ಇದು, ಹೆವಿ ವೈಬ್ರೇಷನ್ ಪಟ್ಟ ಇದು. ಚಡಿವಾಲ ಧೂಮ ರೇಗ್ದಾರ್ ಪಟ್ಟ ಇದು, ಕೈಯಲ್ಲೇ ನೋಡ್ಬೋದು ನಡಗ್ತದೆ ಹಂಗೆ ವೈಬ್ರೇಷನ್ಗೆ, ಹಂಗೆ ನಡಗತ್ತೆ ಇದು. ಆಡಿಸ್ಕೊಳ್ಳೋ ಕಣ್ಣು, ಬ್ರೀಡಿಂಗ್ ಲೈನ್ಗೆ ಕಣ್ಣೆಲ್ಲ ತುಂಬ ಚೆನ್ನಾಗಿದೆ, ಶೇಪ್ ಎಲ್ಲ ನೋಡ್ಕೊಳ್ಳಿ, ಸಖತ್ತಾಗಿದೆ. ಏಳನೇ ಕಲ್ಲಿ ಪಟ್ಟ ಇದು, ಕಣ್ಣಲ್ಲಿ ಲೈಟಾಗಿ ಇವಾಗಲೇ ಹೊಡ್ಕಲು ಸ್ಟಾರ್ಟ್ ಆಗಿದೆ. ಈ ಪಟ್ಟ ಏನು ಕೊಡ್ತಾ ಇರೋದು ಅಂದರೆ, ಸುಮ್ಮನೆ ನಾನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ ಅಂತ ಅಂತಿಂಥ ಪಟ್ಟ ಕೊಡ್ತೀನಿ ಅಂತ ಅಲ್ಲ, ಒಳ್ಳೆ ಪಟ್ಟನೇ ಕೊಡ್ತಾ ಇದ್ದೀನಿ. ಅಕ್ಕಿ ಆಡಿಸ್ಬಿಟ್ಟು ಅವ್ರ ಅಕ್ಕಿ ಆಡಿಸ್ದವರು ಹೇಳಿ ಅವ್ರದ್ದು ವೀಡಿಯೋ ನೆಕ್ಸ್ಟ್ ಹಾಕ್ತೀವಿ. ಇದು ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಮಾತ್ರ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರು ಲೈಕ್ ಮಾಡಿರ್ತಾರೆ ವೀಡಿಯೋಗೆ, ಮತ್ತು ಕಮೆಂಟ್ ಕೊಟ್ಟಿರ್ತಾರೆ, ಇವೆಲ್ಲ ಲೆಕ್ಕ ಮಾಡ್ಬಿಟ್ಟು ನಾವು ರ್ಯಾಂಡಮ್ಮಾಗೆ ಸೆಲೆಕ್ಟ್ ಮಾಡ್ಕೊತೀವಿ. ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಹೆಸರು ಅನೌನ್ಸ್ ಮಾಡ್ತೀವಿ, ಅನೌನ್ಸ್ ಮಾಡಿ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಪಟ್ಟ ಗಿಫ್ಟ್ ಕೊಡ್ತೀವಿ. ಫ್ರೆಂಡ್ಸ್, ಏನು ಹೇಳಿದೆ ನಾನು ಒಂದು ಪಟ್ಟ ಗಿಫ್ಟ್ ಕೊಡ್ತೀನಿ ಅಂತ, ಇದು ಧೂಮ ರೇಗ್ದಾರ್ ಪಟ್ಟನ ಗಿಫ್ಟ್ ಕೊಡ್ತೀನಿ ನಾನು. ಲಕ್ಕಿ ವಿನ್ನರ್ ಯಾರೇ ಇರಲಿ, ಅವ್ರ ಹತ್ರ ಅಕ್ಕಿ ಹೋದಾಗ ಒಂದು ವಿಡಿಯೋ ಮಾಡಿ ನಮಗೆ ವಾಪಸ್ ಕಳಿಸಿ, ನಿಮ್ಮ ತನಕ ಅಕ್ಕಿ ತಲುಪಿದೆ, ನೀವು ನಮ್ಮ ಯೂಟ್ಯೂಬ್ ಚಾನಲಿಂದ ಅಕ್ಕಿನ ಗಿಫ್ಟಾಗಿ ಪಡೆದಿದ್ದೀರ ಅಂತ ಒಂದು ವಿಡಿಯೋ ನೀವು ಮಾಡಿ ಕಳಿಸಿ, ಅಕ್ಕಿನ ಕೈಯಲ್ಲಿ ಹಿಡ್ಕೊಂಡು ನೀವೊಂದು ವಿಡಿಯೋ ಮಾಡಿ ಕಳಿಸಿ, ಆ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಮತ್ತು ಪ್ರತಿ ತಿಂಗಳು ಒಂದೊಂದು ಪಟ್ಟ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಹಲೋ ಫ್ರೆಂಡ್ಸ್, ಇವತ್ತು ಹಾಕ್ತಿರೋ ವೀಡಿಯೋ ಬಂದುಬಿಟ್ಟು, ಇದು ಧೂಮ ರೇಗ್ದಾರ್ ಹೆಣ್ಣು, ಸಬ್ಜಾ ರೇಗ್ದಾರ್ ಗಂಡು, ಎರಡೂ ಕರೆ ಕಾಲಲ್ಲಿ ಬಂದಿರೋದು. ಈ ಗಂಡು ಮತ್ತು ಹೆಣ್ಣು ಎರಡು ಇವಾಗ ಒಂದೊಂದು ಹಸ್ತಕ್ಕೆ ಬಂದಿರೋ ಅಕ್ಕಿ, ಹೊಸ ಜೊತೆ ಇದು. ಗಂಡು ಈ ವರ್ಷ 5 ಗಂಟೆ ತನಕ ಹಾರಿದೆ, ಹೆಣ್ಣು 4 ಗಂಟೆ ತನಕ ಹಾರಿದೆ. ಅದಾದಮೇಲೆ ಬಿಟ್ಟಿಲ್ಲ ನಾವು ಇದನ್ನು, ನೆಕ್ಸ್ಟ್ ವರ್ಷಕ್ಕಿನ್ನ ಟೈಮ್ ಜಾಸ್ತಿ ಮಾಡ್ಕೊಬೋದು. ಮಿನಿಮಮ್ 5 ಗಂಟೆ ಬಂದೇ ಬರುತ್ತೆ ಇದ್ರಲ್ಲಿ ಪಟಾವಳು ಮಾಡಿಸ್ಕೊಂಡ್ರೆ. ಈ ಅಕ್ಕಿನ ಬಿಟ್ರೇನು ಈಸಿಯಾಗೆ 5 ಗಂಟೆ ಆಡೇ ಆಡುತ್ತೆ. ಇದು ಕರೆ ಕಲ್ ಟಚ್ಚಲ್ಲಿ ಬಂದಿರೋದು. ಗಂಡಿಂದು ತಲೆ ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಎದೆ ಅಗಲ ಇದೆ, ಎದೆ ಮುಂದೆ ಇಟ್ಕೊಂಡು ನಡೆಯುತ್ತೆ. ಸಬ್ಜಾ ರೇಗ್ದಾರ್ ಗಂಡು, ಧೂಮ ರೇಗ್ದಾರ್ ಹೆಣ್ಣಿದು. ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ಸಖತ್ತಾಗಿದೆ. ಇದನ್ನು ಟೈಮ್ ಜಾಸ್ತಿ ಆಗುತ್ತೆ, ಆದರೆ ಈ ವರ್ಷ ಆಡಿರೋದು ಬಂದ್ಬಿಟ್ಟು 5 ಗಂಟೆ ತನಕ ಆಡಿದೆ ಗಂಡು, ಹೆಣ್ಣು 4 ಗಂಟೆ ತನಕ ಆಡಿದೆ.
ಎರಡಕ್ಕೂ ಏಟ್ ಗೀಟ್ ಎಲ್ಲ ಚೆನ್ನಾಗಿದೆ. ಗಂಡಲ್ಲಿ ಸ್ವಲ್ಪ ಪಲ್ಲ ಜಾಸ್ತಿ, ಹೋದರೆ ಒಂದು 15-20 ನಿಮಿಷ ಪಲ್ಲ ಹೋಗುತ್ತೆ. ಹೆಣ್ಣಲ್ಲಿ ಪಲ್ಲ ಮೀಡಿಯಮ್ಮು, ತುಂಬ ಜಾಸ್ತಿ ದೂರ ಎಲ್ಲ ಹೋಗಲ್ಲ, ಒಂದು 200-300 ಮೀಟರ್ ಒಳಗಡೆ ಆಡತಕ್ಕೆ. ಫ್ರೆಂಡ್ಸ್, ಇವಾಗ ಏನು ಸಬ್ಜಾರ್ ಎಗ್ದಾರ ಗಂಡು ತೋರಿಸ್ದೆ, ಬಾಲ ಕಿತ್ಕೊಟ್ಟಿರೋದು, ಮುಕ್ಕಾಲು ಬಾಲ ಬಂದಿದೆ, ಇನ್ನ ಬರ್ಬೇಕು ಬಾಲ. ಮೀಡಿಯಂ ಸೈಜ್ ತಿರಿ, ಮೀಡಿಯಂ ಸೈಜ್ ಉದ್ದ, ರೆಕ್ಕೆ ಎಲ್ಲ ಹೊಡೆದಿದ್ದೀವಿ, ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು ನೋಡಿ, ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಜಾಸ್ತಿ ಇಲ್ಲ, ಮೀಡಿಯಂ ವೈಬ್ರೇಷನ್ ಇದರಲ್ಲಿ. ಇದು ಕರೆಕಾಲ್ ಟಚ್ಚಲ್ಲಿ ಬಂದಿರೋ ಗಂಡು, ಬಣ್ಣ ಸಬ್ಜಾರ್ ಎಗ್ದಾರ ಬಣ್ಣ. ಎದೆ ನೋಡ್ಬೋದು, ಎದೆ ಅಗ್ಲ ಇದೆ, ತಲೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ತಲೆ ಶೇಪು. ಮೀಡಿಯಂ ಸೈಜ್ ಚೋಂಚು, ಫುಲ್ಲು ವೈಟೈಸ್ ಟೈಪ್ ಇದು. ಹಕ್ಕಿ ಆಡ್ತಾ ಇದ್ದಿದ್ದು ಅಕ್ಕಿ ಇದು, ಆಮೇಲೆ ರೆಕ್ಕೆ ಹೊಡೆದಿರೋದು ನಾವು 5 ಗಂಟೆ ತನಕ ಆಡಿದೆ, ಅದಾದ್ಮೇಲೆ ರೆಕ್ಕೆ ಹೊಡೆದಿದ್ದೀವಿ. ಬಾಜಿ ಎಲ್ಲ ರಾಕೆಟ್ ಬಾಜಿ, ತುಂಬ ಚೆನ್ನಾಗಿ ಹೊಡೆಯುತ್ತೆ ಅಕ್ಕಿ. ಪುತ್ಲಿ ಸುತ್ತಲೂ ನೋಡ್ಬೋದು, ಗ್ರೇ ಶೇಡಿನ ಇದೆ, ಪುತ್ಲಿ ಸುತ್ತಲೂ ಇದೆ, ಎದ್ದು ಕಾಣುತ್ತೆ, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದು ಕಾಣುತ್ತೆ. ಅನಾರಿ ಬಂದುಬಿಟ್ಟು ತುಂಬ ಕಮ್ಮಿ ಇರೋದು, ಪಿಂಕಿಶ್ ಅನಾರಿ ಹರಡ್ಕೊಂಡಿದೆ, ಅದನ್ನು ಏಜ್ ಆಗ್ತಾ ಆಗ್ತಾ ಆ ಪಿಂಕಿಶ್ ಅನ್ನೋದನ್ನು ಅದನ್ನು ಕಮ್ಮಿ ಆಗತ್ತೆ, ಕಪ್ಪು ಚುಕ್ಕೆಗಳು ಸ್ಟಾರ್ಟ್ ಆಗತ್ತೆ ಇದರಲ್ಲಿ. ಫ್ರೆಂಡ್ಸ್, ಇದು ದೂಮಾರ ಎಗ್ದಾರೆ ಹೆಣ್ಣು, ಚಡಿ ಬಾಲ ಇದನ್ನು, ಇದನ್ನು ಮೀಡಿಯಂ ಸೈಜು ತಿರಿ, ಮೀಡಿಯಂ ಸೈಜು ಉದ್ದ, ವೈಬ್ರೇಷನ್ ಇದರಲ್ಲಿ ತುಂಬ ಕಮ್ಮಿ ಇದೆ. ಲೈಟಾಗಿ ಲಾಲ್ ಕಟ್ಟಿದೆ, ಮೀಡಿಯಂ ಲೆಂತ್ ಹಕ್ಕಿ ಇದು, ಬಣ್ಣ ದೂಮಾರ ಎಗ್ದಾರೆ ಇದು, ಅಲ್ಲಲ್ಲಲ್ಲಿ ರೆಗ್ಗಳಿದೆ, ಮೀಡಿಯಂ ಸೈಜ್ ಚೋಂಚು, ಗುಂಟೆಲೆ, ಗಂಡಲ್ಲಿ ಪುತ್ಲಿ ಪಕ್ಕ ಗ್ರೇ ಶೇಡು ಲೈಟ್ ಆಗಿತ್ತು, ಹೆಣ್ಣಲ್ಲಿ ಡಾರ್ಕ್ ಆಗಿದೆ, ಅಗ್ಲ ಇದೆ, ಹರಡ್ಕೊಂಡಿದೆ. ಅನಾರಿ ಬಂದ್ಬಿಟ್ಟು ಹೆಣ್ಣಲ್ಲೂ ಕಮ್ಮಿ, ಗಂಡಲ್ಲೂ ಕಮ್ಮಿ, ವೈಬ್ರೇಷನ್ ಎರಡಲ್ಲೂ ಚೆನ್ನಾಗಿದೆ ಕಣ್ಣಲ್ಲಿ. ಔಟ್ರಿಂಗು ಹೆಣ್ಣಲ್ಲಿ ಲೈಟ್ ಆಗಿದೆ, ಗಂಡಲ್ಲಿ ಡಾರ್ಕ್ ಇದೆ, ಗಂಡಲ್ಲಿ ತುಂಬ ಜಾಸ್ತಿ ಇದೆ, ಹೆಣ್ಣಲ್ಲಿ ಲೈಟ್ ಆಗಿದೆ. ಈ ಜೊತೆಯಲ್ಲಿ ಮಿನಿಮಮ್ 5 ಅವರ್ ಅಂತೂ ಈಸಿಯಾಗಿ ಬರುತ್ತೆ. ಫ್ರೆಂಡ್ಸ್, ಇದು ಆನೆಕಲ್ ಹೆಣ್ಣಿದು, 6 ಗಂಟೆ ಆಡಿರೋ ಹೆಣ್ಣಿದು, ಇವಾಗೊಂದು 2.5-3 ದಸ್ತದ ಹೆಣ್ಣಿದು, ಆನೆಕೊಳಲ್ಲಿ ಮಾಡಿಸಿರೋದಿದು. ಇದು ಬಂದ್ಬಿಟ್ಟು ಚಪ್ಪರ್ಗಳಲ್ಲಿ ಮಾಡಿಸಿ, ಇದು ಚಪ್ಪರ್ಗಳಲ್ಲಿ ಮಾಡಿಸಿರೋ ಗಂಡಿದು. ಗಂಡು ಬಂದ್ಬಿಟ್ಟು ಒಂದು 6-7 ಸತಿ ಬಿಟ್ಟಿದ್ದೀವಿ, ಹೆವಿ ಬಾಜಿದಲ್ಲಿ ಸರ್ಕಣಿ ಜಾಸ್ತಿ ಇರುತ್ತೆ ಗಂಡಲ್ಲಿ, 2 ಗಂಟೆ ಮೇಲೆ ಹೋಗಲ್ಲ ಗಂಡಿದು, 1.5-1.75-2 ಗಂಟೆ ಅಷ್ಟೇ ಆಡೋದಿದು. ಆದರೆ ಇದರಲ್ಲಿ ಹುಟ್ಟಿರೋ ಪಟ್ಟಗಳೆಲ್ಲ ಬಂದ್ಬಿಟ್ಟು 8-7 ಗಂಟೆ ಎಲ್ಲ ಆಡಿದೆ ಅಕ್ಕಿಗಳು, ಪಟ್ಟಗಳು. ಈ ಜೊತೆಯಲ್ಲಿ ತುಂಬ ಚೆನ್ನಾಗಿದೆ ಜೊತೆ, ಡೀಟೇಲ್ ಆಗಿದ್ದು ಹೇಳ್ತೀನಿ ಹೆಂಗೇನು ಅಂತ. ಇದು ಗುಮಾಯಿಸಲ್ಲ, ಇದು ಗೂಡಲ್ಲಿ ಗುಮಾಯಿಸಲ್ಲ, ಇದು ಓಪನ್ ಆಗಿಬಿಟ್ರೆ ಗುಮಾಯಿಸುತ್ತೆ, ಇಲ್ಲ ಅದು ಗೂಡಿಗೆ ಹಾಕ್ರೆ ಮಾತ್ರ ಗುಮಾಯಿಸುತ್ತೆ. ಇಲ್ಲಿ ವಿಡಿಯೋ ತೆಗಿಬೇಕಾದ್ರೆ ಕೈ ಹಾಕ್ತೀವಿ ಅಂದ್ಬಿಟ್ಟು ಗುಮಾಯಿಸಲ್ಲ, ಅದು ಸ್ವಲ್ಪ ಗಾಬರಿ ಜಾಸ್ತಿ ಗಂಡು. ಫ್ರೆಂಡ್ಸ್, ಇವಾಗೇನು ಆನೆಕಲ್ ಹೆಣ್ಣು ತೋರಿಸ್ದೆ, ಚಡಿವಲ್ಲ ಶೇಪೆಲ್ಲ ಸೂಪರ್ ಆಗಿದೆ ಇದರಲ್ಲಿ, ಸಣ್ಣ ತಿರಿ ಉದ್ದ ತಿರಿ, 2-2.5 ದಸ್ತದ ಅಕ್ಕಿ ಇದು, ಬಿಗಿರೆಕ್ಕೆ ನೋಡ್ಬೋದು, ವೈಬ್ರೇಷನ್ ಎಲ್ಲ ಮೀಡಿಯಂ ಆಗಿರುತ್ತೆ, ಮೀಡಿಯಂ ಸೈಜ್ ಅಕ್ಕಿ,
ಧೂಮಾರ ಹೆಗ್ದಾರ ಇದು ಬಣ್ಣ ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಬಾದಾಮಿ ಶೇಡ್ ಕಣ್ಣಿದು ಫುಲ್ಲು ಕ್ಲೀನ್ ಐಸ್ ಇದು ಕಣ್ಣು ನೋಡ್ಬೋದು ಫುಲ್ ಕ್ಲಿಯರ್ ಕ್ಲೀನ್ ಐಸ್ ಇದು ಪಟ್ಟಗಳು ಆಟ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮೀಡಿಯಂ ಸೈಜ್ ಪುತ್ಲಿ ಇದು ಆದರೆ ಸ್ವಲ್ಪ ಹಕ್ಕಿ ಇದರಲ್ಲಿ ಪಟ್ಟಗಳು ಮೀಡಿಯಂ ಹೈಟ್ಗಿಂತ ಸ್ವಲ್ಪ ಜಾಸ್ತಿ ಮುಕ್ಕಾಲು ಕೈ ಅಂತ ಅಂದ್ಕೊಳ್ಳಿ ಅಷ್ಟರಲ್ಲಿ ಆಡೋದು ಹಕ್ಕಿ ಸಿಕ್ಕಾಪಟ್ಟೆ ಸರ್ಕಿನಿ ಬಾಜಿ ಬರುತ್ತೆ ಆಟನೂ ತುಂಬ ಚೆನ್ನಾಗಿರುತ್ತೆ ಪಲ್ಲ ಬಂದ್ಬಿಟ್ಟು ಮಿನಿಮಮ್ 25-30 ನಿಮಿಷ ಪಲ್ಲ ಹೋಗುತ್ತೆ ಕಣ್ಣದು ಕ್ವಾಲಿಟೀಸ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿರೋ ಕ್ವಾಲಿಟಿ ಕಣ್ಣಿದು ಔಟ್ರಿಂಗು ನೋಡ್ಬೋದು ಬ್ಲ್ಯಾಕ್ ಡಾರ್ಕ್ ಆಗಿದೆ ಬ್ರೀಡಿಂಗ್ ಒಳ್ಳೆ ಇದದು ಇದು ಆಡ್ಸೋ ಕಣ್ಣು ಹೆಣ್ಣಿಂದ ಬಂದ್ಬಿಟ್ಟು ಆಡ್ಸೋ ಕಣ್ಣು ಪಟ್ಟಗಳು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಫ್ರೆಂಡ್ಸ್ ಇವಾಗೇನು ಚಪ್ಪರ್ ಗಂಡು ತೋರಿಸ್ದೆ ಚಡಿ ಬಾಲ ಇದೂ ಸಣ್ಣ ತಿರಿ ಉದ್ದ ತಿರಿ ವೈಬ್ರೇಷನ್ನು ಮೀಡಿಯಮ್ ಆಗಿದೆ ಮೀಡಿಯಂ ಸೈಜ್ ಅಕ್ಕಿ ಬಣ್ಣ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕಿ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ ಆದರೆ 1.5-2 ಗಂಟೆ ಮೇಲೆ ಅಕ್ಕಿ ಆಡಲ್ಲ ಇದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಇದು ಬಂದುಬಿಟ್ಬಿಟ್ಟು ಬ್ರೀಡಿಂಗ್ ಕಣ್ಣಿದು ಈ ಮೇನ್ ಈ ಬ್ರೀಡಿಂಗ್ ಕಣ್ಗಳು ಬಂದರೆ ಹಕ್ಕಿಗಳು ಟೈಮ್ ಜಾಸ್ತಿ ಮಾಡಲ್ಲ ತುಂಬ ಜನ ಏನು ಮಾಡ್ತಾರೆ ಹಕ್ಕಿ ಟೈಮ್ ಮಾಡ್ತಲ್ಲ ಅಂತ ಕೊಟ್ಬಿಡ್ತಾರೆ ಈ ಬ್ರೀಡಿಂಗ್ ಕಣ್ಗಳಲ್ಲಿ ಪಟಾಗಳು ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಡತ್ತೆ ಹಕ್ಕಿಗಳು ಇದು ಬಂದ್ಬಿಟ್ಟು ಬ್ರೀಡಿಂಗ್ ಕಣ್ಣಿದು ಇದರಲ್ಲಿ ನೋಡ್ಬೋದು ನೀವು ಪುತ್ಲಿ ಪಕ್ಕದಲ್ಲಿ ಕಪ್ಪು ಶೇಡು ಎರಡು ಡಿಫ್ರೆಂಟ್ ಲೈನ್ಸ್ ಇದೆ ಅದರಲ್ಲಿ ಒಂದು ಕಪ್ಪು ಶೇಡು ಪುತ್ಲಿ ಪಕ್ಕದಲ್ಲೇ ಒಂದು ಲೈನ್ ಹೋಗುತ್ತೆ ಅದೊಂದು ಸರ್ಕಲ್ಲು ಡಾರ್ಕ್ ಆಗಿದೆ ಅಗ್ಲ ಇದೆ ಅದು ಪಕ್ಕದಲ್ಲಿ ಇನ್ನೊಂದು ಗ್ರೇ ಶೇಡ್ ಹೋಗುತ್ತೆ ಆ ಗ್ರೇ ಶೇಡು ಲೈಟಾಗೆ ಹರಡ್ಕೊಂಡಿದೆ ಅದು ಕಾರ್ನರ್ಸ್ ಎಲ್ಲ ಬಂದ್ಬಿಟ್ಟು ಅಗ್ಲ ಹಿಂಗೆ ಹರಡತ್ತದು ಇದು ಬ್ರೀಡಿಂಗ್ ಕಣ್ಣು ಅಂತೀವಿ ಇದನ್ನ ಈ ಕಣ್ಗಳು ಬರೋ ಅಕ್ಕಿಗಳು ಆಲ್ಮೋಸ್ಟ್ ಟೈಮ್ ಜಾಸ್ತಿ ಮಾಡಲ್ಲ ಕಮ್ಮಿ ಟೈಮ್ ಮಾಡುತ್ತೆ ಇದರಲ್ಲಿ ಬಾಜಿ ಮಾತ್ರ ಒಂದು ಸತಿ ಹೊಡೆದ್ರೆ ಒಂದು 40-45 ಹೊಡೆಯತ್ತೆ ಅಕ್ಕಿ 1-1.5 ಗಂಟೆಗೆಲ್ಲ ಬಾಯಿ ಬಿಟ್ಬಿಡತ್ತೆ ಸುಸ್ತಾಗ್ಬಿಡತ್ತೆ ಅದಕ್ಕೋಸ್ಕರ ಈ ಗಂಡು ಜಾಸ್ತಿ ಟೈಮ್ ಮಾಡಲ್ಲ 1.75-2 ಗಂಟೆ ಮ್ಯಾಕ್ಸಿಮಮ್ ಆಡೋದು ಈ ಗಂಡು ಇದರಲ್ಲಿ ಪಟ್ಟಗಳು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಟೈಮಿಂಗ್ ಕೊಡತ್ತೆ ಫ್ರೆಂಡ್ಸ್ ಇದು ರೋಷನ್ ರೇಗ್ದಾರ್ ಗಂಡು 5 ಗಂಟೆ ಆಡಿರೋ ಗಂಡಿದು ಹೆಣ್ಣು ಬಂದ್ಬಿಟ್ಟು 5.5 ಗಂಟೆ ಆಡಿದೆ ಸಬ್ಜಾ ಹೆಣ್ಣಿದು ಇದು ಹೊಸದಾಗೆ ಜೊತೆ ಮಾಡ್ತಾರೋದು ಎರಡು ಮಸ್ತಿಯಲ್ಲಿದೆ ಎರಡು 1.5 ವರ್ಷದ ಅಕ್ಕಿಗಳು ಇವಾಗ ರೋಷನ್ ಬಂದ್ಬಿಟ್ಟು ಈ ವರ್ಷ ಏನು ಆಡಿದೆ ಆ ಟೈಮ್ ಹೇಳ್ತಾರದು ನಾನು ಇನ್ನೂ ಅದು ಮುಂದಿನ ವರ್ಷಕ್ಕೆ ಬಿಟ್ಕೊಂಬಂದರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಅದು ನಡೆಯೋ ಸ್ಟೈಲ್ ಅಲ್ಲ ನೋಡಿ ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು ಎದೆ ಮುಂದಕ್ಕೆ ಇಟ್ಕೊಂಡು ನಡೆಯುತ್ತೆ ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಶೇಪ್ ನೋಡ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಕ್ಕಿ ಇದು ಇದು ಇವಾಗ ಈ ವರ್ಷ ಆಡಿರೋ ಏನು ಟೈಮ್ ಇದೆ ಆ ಟೈಮ್ ಹೇಳ್ತಾರೋದು ಮುಂದಿನ ವರ್ಷಕ್ಕೆ ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ ಈ ಜೊತೆಲ್ಲೂ ಅಷ್ಟೇ ಪಟ್ಟಗಳು ನಿಮಗೆ ಮಿನಿಮಮ್ ಈಸಿಯಾಗಿ 5 ಅವರ್ಸ್ 5 ಗಂಟೆ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗೇನು ರೋಷನ್ ರೇಗ್ದಾರ್ ತೋರಿಸ್ತೆ ಇದು ಚಡಿ ಬಾಲ ಶಾರ್ಪ್ ತಿರಿ ಉದ್ದ ತಿರಿ ವೈಬ್ರೇಷನ್ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಇದರಲ್ಲಿ ನೋಡ್ಬೋದು ಲಾಲ್ ಕಟ್ಟೆಲ್ಲ ಚೆನ್ನಾಗಿದೆ ರೋಷನಲ್ಲಿ ಇದು ರೋಷನ್ಗೂ ಬೂರಿಗೂ ಮಾಡಿಸಿರೋ ಪಟ್ಟ ಇದು ಲೆಂತ್ ಅಕ್ಕಿ ಸೈಜ್ ನೋಡ್ಕೊಳ್ಳಿ ಮತ್ತು ಇದು ಶೇಪ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಲೆಂತ್ ಚೆನ್ನಾಗಿದೆ ರೋಷನ್ ಬಣ್ಣದಲ್ಲಿ ರೇಗ್ದಾರ್ ಬಂದಿರೋದು ಇದು ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಶೇಪ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಈ ಶೇಪು ಇದು ಆಡಿಸ್ಕೊಳ್ಳೋ ಕಣ್ಣಿದು ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡ್ಬೋದು ಅಗ್ಲ ಇದೆ ಪುತ್ಲಿ ಸುತ್ತಲೂ ಇದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಅಗ್ಲ ಇದೆ ಅನಾರಿ ಅನ್ನೋದು ಅಲ್ಲಲ್ಲಲ್ಲಿ ಹರಡಿದೆ ಲೈಟಾಗಿದೆ
ಈ ಗಂಡು ಏನಿಲ್ಲ ಅಂದ್ರೂ ಇನ್ನೊಂದು 3-4 ವರ್ಷ ಆರಾಮಾಗಿ ಆಡಿಸ್ಕೊಬೋದು. ಟೈಮು ಇನ್ನು ಜಾಸ್ತಿ ಆಗತ್ತೆ ಮುಂದಿನ ವರ್ಷಕ್ಕೆ, ಇನ್ನೂ ಒಳ್ಳೆ ಟೈಮ್ ಮಾಡತ್ತೆ ಈ ಗಂಡು. ಫ್ರೆಂಡ್ಸ್, ಈ ಸಬ್ಜಾ ಏನಕ್ಕೆ ಮ್ಯಾಚ್ ಮಾಡಿರೋದು ಅಂದರೆ, ಇದೂ ಚಡಿವಾಲ ಸಬ್ಜಾಲ್ ನೋಡ್ಬೋದು, ರೋಷನ್ ಟಚ್ ಇದೆ ಇಲ್ಲಿ ತಿರಿಗಳಲ್ಲಿ, ಬಿಳಿ ಲೈನ್ಸ್ ಇದೆ ನೋಡಿ. ಇದು ಅಪ್ಪ ಬಂದ್ಬಿಟ್ಟು ರೋಷನ್ನು, ಅಮ್ಮ ಬಂದ್ಬಿಟ್ಟು ಸಬ್ಜಾ ಹೆಣ್ಣು. ಇದ್ದು ಶಾರ್ಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ ಇದರಲ್ಲಿ ಮೀಡಿಯಮ್ ಆಗಿದೆ, ತುಂಬ ಬಿಗಿ ಹಾಕಿ ಇದನ್ನು ನೋಡ್ಬೋದು ಇಲ್ಲಿ ನೋಡಿ. ಇದ್ರಲ್ಲಿ ಗೊತ್ತಾಗತ್ತೆ ವೈಟ್ ಲೈನ್ಸ್ ಇದೆ ನೋಡಿ, ತಿರಿಗಳಲ್ಲಿ ವೈಟ್ ಲೈನ್ಸ್ ಇದೆ. ಅದಕ್ಕೋಸ್ಕರನೇ ರೋಷನ್ ಗಂಡನ್ನ ಟಚ್ ಮಾಡ್ತಾರದು ನಾವಿದು, ಯಾಕಂದರೆ ಈ ಹೆಣ್ಣದು ಅಪ್ಪ ಬಂದ್ಬಿಟ್ಟು ರೋಷನ್ನು, ಅಮ್ಮ ಬಂದ್ಬಿಟ್ಟು ಸಬ್ಜಾ. ಗಂಡು ಉದ್ದ ಇದೆ, ಹೆಣ್ಣು ಮೀಡಿಯಂ ಸೈಜ್ ಹೆಣ್ಣಿದು. ಇದು ಬಂದ್ಬಿಟ್ಟು ಸಬ್ಜಾ ಬಣ್ಣ ಇದು. ಮೀಡಿಯಂ ಸೈಜ್ ಚೋಂಚು. ಹೆಣ್ಣದು ಬಂದ್ಬಿಟ್ಟು, ಹೆಣ್ಣದು ಕಣ್ಣು ನೋಡಿ, ಪುತ್ಲಿ ಸುತ್ತಲೂ. ಗಂಡಿಗೆ ಗ್ರೇ ಶೇಡ್ ಇತ್ತು, ಹೆಣ್ಣಿಗೆ ಬ್ಲ್ಯಾಕ್ ಸರ್ಕಲ್ ಇದೆ, ಅಗ್ಲ ಇದೆ, ಎದ್ದಿ ಕಾಣತ್ತೆ. ಔಟ್ರಿನೂ ಅಷ್ಟೇ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಅಗ್ಲ ಇದೆ, ಅನಾರಿ ಅನ್ನೋದು. ಗಂಡು ಹೆಣ್ಣು ಎರಡಲ್ಲೂ ತುಂಬ ಕಮ್ಮಿ ಇದೆ, ಲೈಟಾಗಿದೆ, ಹರಡ್ಕೊಂಡಿದೆ ವೈಬ್ರೇಷನ್ನು. ಗಂಡು ಹೆಣ್ಣು ಎರಡಲ್ಲೂ ತುಂಬ ಚೆನ್ನಾಗಿ ಮಾಡುತ್ತೆ. ಇದ್ರಲ್ಲಿ ಪಟ್ಟಗಳು ಈಸಿಯಾಗಿ 5 ಗಂಟೆ ಆರತ್ತೆ, ಅದ್ಮೇಲೆ ಆರಾಮಾಗಿ ಬಿಡ್ಕೊಬೋದು. ಇನ್ನು ಅದಕ್ಕಿಂತ ಟೈಮ್ ಜಾಸ್ತಿನೇ ಇರುತ್ತೆ, 5 ಗಂಟೆ ಮಿನಿಮಮ್ ಇರುತ್ತೆ, ಅದ್ಮೇಲೆ ನೀವು ಈಸಿಯಾಗಿ ಬಿಡ್ಕೊಬೋದು. ಫ್ರೆಂಡ್ಸ್, ಇದು ಗುಲ್ದಾರ್ ಗಂಡು, ಮಕ್ಷಿ ಹೆಣ್ಣು. ಗಂಡು ಬಂದ್ಬಿಟ್ಟು 7 ಗಂಟೆ ಆಡಿದೆ, ಹೆಣ್ಣು ಬಂದ್ಬಿಟ್ಟು 8.5 ಗಂಟೆ ಆಡಿದೆ, ಆಮೇಲೆ ಮಸ್ತಿಗೆ ಬಂದ್ಬಿಡ್ತು. ಅವಾಗಿಂದ ರೆಕ್ಕೆ ಹೊಡೆದಿಟ್ಟಿದ್ದೀವಿ, ಇವಾಗ ಜೊತೆ ಮಾಡಿರೋದು ಹೊಸ ಜೊತೆ ಇದು. ಈ ಜೊತೆಲೂ ನಿಮಗೆ ಈಸಿಯಾಗಿ 6 ಗಂಟೆ ಅಂತೂ ಮಿನಿಮಮ್ ಬಂದೇ ಬರುತ್ತೆ ಪಟ್ಟಗಳು. ಎರಡೂ ಆಡಿಸ್ಕೊಳ್ಳೋಕಣ್ಣು, ಬ್ರೀಡಿಂಗಿಗೂ ಚೆನ್ನಾಗಿದೆ ಆಡಿಸ್ಕೊಳ್ಳೋದಕ್ಕೆ. ಇನ್ನು ಗಂಡನ್ನ ಆರಾಮಾಗೆ 4-5 ವರ್ಷ ಆಡಿಸ್ಕೊಬೋದು. ಹೆಣ್ಣ ಒಂದು ಸತಿ ಬ್ರೀಡಿಂಗ್ ಮಾಡಿಸ್ಬಿಟ್ಟು ಓಡಿಸ್ಕೊಂಬಂದರೆ ಗಂಡುಗಳ ಜೊತೆ ಬಿಡಬಾರ್ದು, ಇಲ್ಲ ಹೆಣ್ಣೆ ಬಿಡಬಾರ್ದು. ಹಂಗೆ ಓಡಿಸ್ಕೊಂಬಂದರೆ ಹೆಣ್ಣನೂ ಆಡಿಸ್ಕೊಬೋದು, ಮಸ್ತಿಗೆ ಬರದಿರಂಗೆ ನೋಡ್ಕೊಂಡ್ರೆ ಮಾತ್ರ ಹೆಣ್ಣ ಈಸಿಯಾಗೆ ಆಡಿಸ್ಕೊಬೋದು, ಗಂಡನ್ನ ಆರಾಮಾಗಿ ಇನ್ನೊಂದು 4-5 ವರ್ಷ ಬಿಡ್ಕೊಬೋದು. ಶೇಪು, ಅದು ನಡೆಯೋ ಸ್ಟೈಲು ಅದೆಲ್ಲ ನೋಡ್ಕೊಳ್ಳಿ. ಗುಲ್ದಾರ್ ಗಂಡು, ಮಕ್ಷಿ ಹೆಣ್ಣಿದು. ಫ್ರೆಂಡ್ಸ್, ಇದು ಗುಲ್ದಾರ್ ಗಂಡು, ಇವಾಗ ಏನು ತೋರಿಸ್ದೆ, ಇದು ಚಡಿಬಾಲ, ತಿರಿಗಳೆಲ್ಲ ಒಡೆದಿದ್ದೀವಿ. ಇದು ಉದ್ದ ತಿರಿ, ಲೆಂತ್ ಇರುತ್ತೆ ತಿರಿ, ಇದ್ದು ತಿರಿ ಒಡೆದಿದ್ದೀವಿ. ಲಾಲ್ ಕಟ್ಟು ಲೈಟಾಗಿದೆ, ಇಲ್ಲಿ ಕೆಂಪು ಚಾಯ ಎಲ್ಲ ಚೆನ್ನಾಗಿದೆ. ಇಲ್ಲಿ ಲಾಲ್ ಕಟ್ ನೋಡಿ, ಲೈಟಾಗಿದೆ, ವೈಬ್ರೇಷನ್ ಅಂತೂ ಸೂಪರಾಗಿ ಮಾಡುತ್ತೆ ವೈಬ್ರೇಷನ್ ಇದು. ವೈಬ್ರೇಷನ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ. ಮೀಡಿಯಂಕ್ಕಿಂತ ಒಂದು ಸ್ವಲ್ಪ ಉದ್ದ ಹಾಕಿ ಗುಲ್ದಾರ್ ಇದು. ತಲೆ ಶೇಪ್ ನೋಡ್ಕೊಳ್ಳಿ, ಇದನ್ನು ತುಂಬ ಚೆನ್ನಾಗಿದೆ, ಗುಂತಲೆ ಮೀಡಿಯಂ ಸೈಜ್ ಚೋಂಚಿದು. ಇದು ಆಡಿಸ್ಕೊಳ್ಳೋ ಕಣ್ಣಿದು. ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಪುತ್ಲಿ ಮೀಡಿಯಂಕ್ಕಿಂತ ಸ್ವಲ್ಪ ಸಣ್ಣ ಪುತ್ಲಿ, ಇದು ಆಟ ಬಂದು ಸ್ವಲ್ಪ ಮೇಲ್ಕೈ ಆಟ. ಇದರಲ್ಲಿ ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡ್ಬೋದು, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ, ಅನಾರಿ ಅನ್ನೋದು ತುಂಬ ಕಮ್ಮಿ ಇದೆ, ಪಿಂಕ್ ಆಗಿದೆ, ಲೈಟ್ ಲೈಟಾಗಿ ಅಲ್ಲಲ್ಲಲ್ಲಿ ಇದೆ ಇದರಲ್ಲಿ. ಮತ್ತು ಕಪ್ಪು ಒಡತ್ಲು ಅಬ್ಸರ್ವ್ ಮಾಡಿ, ಕೊನೆಯಿಂದ ಲೈಟಾಗಿ ಕಪ್ಪು ಒಡತ್ಲು ಸ್ಟಾರ್ಟ್ ಹಾಕ್ಕೊಂಬಂದಿದೆ, ಅಲ್ಲಲ್ಲಲ್ಲಿ ಕಪ್ಪು ಚುಕ್ಕೆ ಇದೆ. ಅದಿನ್ನ ವಯಸ್ಸಾಗ್ತಾ ಆಗ್ತಾ ಆ ಕಪ್ಪು ಒಡಕ್ಲ ಅನ್ನೋದೇನಿದೆ ಅದು ತುಂಬ ಜಾಸ್ತಿ ಎತ್ಕಾಣತ್ತೆ, ತುಂಬ ಜಾಸ್ತಿ ಬರುತ್ತೆ.
ಇದು ಆಡಿಸ್ಕೊಳಕ್ಕೆ ಕಣ್ಣಿದು ಫ್ರೆಂಡ್ಸ್. ಇವಾಗ ಏನು ಮಕ್ಷಿ ಅಂತ ತೋರಿಸ್ದೆ, ಇದು ಚಡಿಬಲ್ಲ, ಶಾರ್ಪ್ ತಿರಿ, ಉದ್ದಾತಿರಿ, ವೈಬ್ರೇಷನ್ ಇದೆಲ್ಲೂ ಚೆನ್ನಾಗಿದೆ ನೋಡ್ಬೋದು. ವೈಬ್ರೇಷನ್ನು ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತಿದ್ದಲ್ಲಿ ಇದೆಲ್ಲೂ ನೋಡಿ, ಲಾಲ್ಕಟ್ಟೆಲ್ಲ ಚೆನ್ನಾಗಿದೆ ಇದೆಲ್ಲೂ. ಗಂಡಿಗೂ ಹೆಣ್ಣಿಗೂ ಎರಡಕ್ಕೂ ಲಾಲ್ಕಟ್ಟಿದೆ. ಇದು ಮ್ಯಾಚ್ ಮಾಡ್ತಾರೆ ಅದು ಬಂದ್ಬಿಟ್ಟು, ಮಕ್ಷಿನ ಗಂಡಲ್ಲೂ ಲಾಲ್ಕಟ್ಟಿದೆ, ಹೆಣ್ಣಲ್ಲೂ ಲಾಲ್ಕಟ್ಟಿದೆ ಅಂದ್ಬಿಟ್ಟು. ಬಣ್ಣ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಇದೆಲ್ಲೂ ನೋಡಿ. ಕೆಂಪು ಛಾಯೆ ಏನಿದೆ ಇದಕ್ಕೂ ಇಲ್ಲಿ ಲೈಟಾಗಿದೆ, ಗಂಡಿಗೂ ಇತ್ತು ಹೆಣ್ಣಿಗೂ ಇದೆ. ಗಂಡು ಹೆಣ್ಣು ಎರಡೂ ಮೀಡಿಯಂ ಸೈಜ್ಗಿಂತ ಸ್ವಲ್ಪ ಉದ್ದ ಹಾಕಿ, ಇದನ್ನು ಮೀಡಿಯಂ ಸೈಜ್ ಚೊಂಚು. ಹೆಣ್ಣುದನ್ನು ಗಂಡುದನ್ನು ಎರಡು ಆಡಿಸ್ಕೊಳ್ಳೋಕ್ಕೆ ಬ್ರೀಡಿಂಗ್ ಮಾಡೋದಕ್ಕೆ ಒಳ್ಳೆ ಕಣ್ಣು. ಆದರೆ ಮೇಯ್ನ್ ಏನಂದರೆ ಈ ಕಣ್ಗಳು ಆಡಿಸ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ ಆ ಕಣ್ಗಳಿದು. ಗಂಡದು ಪುತ್ಲಿ ಸ್ವಲ್ಪ ಚಿಕ್ಕದು, ಹೆಣ್ಣದು ಪುತ್ಲಿ ಸ್ವಲ್ಪ ಅದಕ್ಕಿಂತ ದೊಡ್ಡದು, ಆದರೆ ಮೀಡಿಯಂ ಸೈಜ್ಗಿಂತ ಚಿಕ್ಕ ಪುತ್ಲಿ ಹೆಣ್ಣಿಂದನು. ಇದರಲ್ಲಿ ಮೇಲ್ಕೈ ಆಟ ಇದೆಲ್ಲೂ, ಗಂಡಲ್ಲೂ ಎರಡಲ್ಲೂ ಮೇಲ್ಕೈ ಆಟ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ಚೆನ್ನಾಗಿದೆ. ಔಟ್ ರಿಂಗ್ ಇದಲ್ಲಿ ನೋಡ್ಬೋದು, ಬ್ಲ್ಯಾಕ್ ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಮತ್ತು ಪುತ್ಲಿ ಸುತ್ತಲೂ ಗ್ರೇ ಶೇಡು ಅಷ್ಟೇ ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ, ಅಗಲ ಇದೆ. ಅನಾರಿ ಅನ್ನೋದು ಗಂಡು ಹೆಣ್ಣು ಎರಡಲ್ಲೂ ತುಂಬ ಕಮ್ಮಿ ಇದೆ, ಅಲ್ಲಲ್ಲಲ್ಲಿ ಹರಡ್ಕೊಂಡಿದೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವೀಡಿಯೋ ನೋಡಿದ ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೀಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.